ಕಂಪ್ಲೀಟ್ ಸ್ಟೋರಿ. ಇಲ್ಲಿಲ್ಲ ಕತ್ತರಿ. ಟಿಸಿಗೆ ಕಲ್ಲಾಕು ಜಾಗದಲ್ಲಿ ಅಲ್ಯೂಮಿನಿಯಂ ವೈರ್ ತೆಗೆದು ಡೈರೆಕ್ಟ್ ಮಾಡ್ಬಿಟ್ಟು ಹೋಗಿದ್ದಾರೆ ನೆನ್ನೆ ದಿನ ಬಂದು ಹುಡುಗರು ಇಬ್ರು ಸಿದ್ದು ಅಂದ್ಬಿಟ್ಟು ಇನ್ನೊಬ್ಬ ಯಾವುದೋ ಒಂದು ಹುಡುಗ ಇಬ್ರು ಲೈನ್ ಮ್ಯಾನ್ ಬಂದು ಅಲ್ಲಿ ಡೈರೆಕ್ಟ್ ಮಾಡ್ಬಿಟ್ಟು ಹೋಗಿದ್ರಿಂದ ಲೈನ್ ಚಾರ್ಜ್ ಆದಾಗ ಟ್ರಿಪ್ ಆಗದೇ ಇರೋ ಉದ್ದೇಶದಿಂದ ಟಿ ಸಿಯಿಂದ ಎಲ್ ಟಿಕೆಟ್ ಕಿಡಿಯಾರಿ ಈ ಥರ ಅನಾಹುತ ಆಗಿರೋದು. ಅಲ್ಲಿ ನೋಡಿ ನೀವೇನ ಹೆಂಗೆ ಮಾಡ್ಬಿಟ್ಟು ಹೋಗಾರ ಕಲ್ಲಾಕು ಉದ್ದೇಶ ಲೈನ್ ಟ್ರಿಪ್ಪಲ್ಲಿ ಏನಾರು ವ್ಯತ್ಯಾಸ ಆದರೆ ಅಂತ ಇವರು ಅದು ಟ್ರಿಪ್ ಆಗೋ ಕಿಲ್ದಂಗೆ ಅಲ್ಯೂಮಿನಿಯಂ ವೈರಲ್ಲಿ ಅದು ಡಬ್ಬಲ್ ಹಾಕವ್ರೆ ನೋಡಿ ಡಬ್ ಡಬ್ಬಲು ಇರ್ ನುಲ್ದ್ಬಿಟ್ಟು ಹೋಗಾರ ನೈಟ್ 9 ಗಂಟೆಯಲ್ಲಿ ಲೈನ್ ಚಾರ್ಜ್ ಆದಾಗ ಈ ಅನಾಹುತ ನಡೆದು ಹಿಂಗಾಗಿದೆ. ಇದು 3ನೇ ಸಾರಿ ಹಿಂಗಾಗಿರೋದು ಇದು. ಹ್ಞೂ, ಏನು ಮಾಡ್ಬೇಕೀಗ? ಈ ಟಿ ಸಿನ ನಾವು ಹೇಳ್ತಾ ಇದ್ದೀವಿ, ಅಲ್ಲಿ ರಸ್ತೆ ಬದಿಗೆ ಹಾಕಬಿಡಿ. ಇಲ್ಲಿ ನಾವು ತಿರುಗಾಡೋ ಜಾಗ, ಜೊತೆಗೆ ಇಲ್ಲಿ ಅಕ್ಕಪಕ್ಕ ಮನೆ ಇರೋದ್ರಿಂದ ಹುಡುಗರು ಓಡಾಡ್ತಾ ಇರ್ತವೆ. ಏನಾರು ಅನಾಹುತ ಆದರೆ ಮುಂದಕ್ಕೆ ತೊಂದರೆ ಆಯ್ತದೆ ನಿಮಗೇನೆ ಅಂತ ಹೇಳಿದ್ದೀವಿ. ಅರ್ಜಿ ಕೊಟ್ಟದೆ, AEE ಕೊಟ್ಟದೆ, JEE ಕೊಟ್ಟದೆ, ಮೇಲೆ ಅಧಿಕಾರಿಗಳಿಗೆಲ್ಲ ಕೊಟ್ಟರು ಇದ ಕ್ರಮ ವಹಿಸ್ತಿಲ್ಲ ಅವರು. 6 ತಿಂಗಳಲ್ಲಿ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ಕೋತೀವಿ ಅಂತೇಳಿ ಹಾಕ್ಬಿಟ್ಟು ಹೋದವ್ರು ಅವತ್ತು 3 ವರ್ಷಕ್ಕೆ ಬಂದ್ರೂ ಇದನ್ನ ಶಿಫ್ಟ್ ಮಾಡ್ತಾ ಇಲ್ಲ. ಶಿಫ್ಟ್ ಮಾಡಿಲ್ಲ ಅಂದ್ರೆ ಏನು ಮಾಡ್ತೀರಿ? ಶಿಫ್ಟ್ ಮಾಡಲಿಲ್ಲ ಅಂದ್ರೆ ಏನು ಮಾಡೋದು ಅಂದರೆ ಲೈನ್ ಚಾರ್ಜ್ ಮಾಡೋದೇ ಬೇಡ, ನಿಲ್ಲಿಸೋದು, ಬೇರೆ ಏನಾರು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಅವರು. ಲೈನ್ ಏನಾಯ್ತು ಏನು ಎತ್ತ ಏನೇನಾಯ್ತು ಅಂತ ಹೇಳು. ಇಲ್ಲ ನೈಟು ಕಿಡಿ ಆದ ಜೈಗೆ ಏನು ಹೇಳಿದ್ರೆ ಜೈ ಬಂದು ಫುಲ್ ತುರು ಲೈನ್ ಮಾಡಿಸ್ಬಿಟ್ಟವ್ರೆ ಬಂದು ನೈಟ್ ಕಿಡಿ ಆರಿ ಎಲ್ಲ ಬೀಚಿಲ್ ಹತ್ಕೊಂಡಿದೆ. ಎಷ್ಟು ಎಷ್ಟು ಬಾರಿ ಆಗ್ಯದ ಈ ತರ ತೆರವು ಮಾಡ್ಕೊಡಿ ಅನ್ಬಿಟ್ಟು ಅರ್ಜಿ ಕೊಟ್ಟಿದ್ದೀನಿ, ಭಾರತ ನಗರ ಕೊಟ್ಟಿದ್ದೀನಿ, ಈ ಜೈ ಕೊಟ್ಟಿದ್ದೀನಿ, ಯಾರು ಕ್ರಮ ಕೈ ತಗೊಂಡಿಲ್ಲ. ಯಾವಾಗ ಹಾಕಿದ್ದು ಇದು? ಈಗ ಹಾಕಿ ಒಂದು 3 ವರ್ಷ ಆಗಿದೆ, 3-4 ವರ್ಷ ಆಗಿದೆ ಅಕ್ರಮವಾಗಿ ಹಾಕಿರೋದು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.